ಹೈಕಮಾಂಡ್ ವಿಚಾರದಲ್ಲಿ ಈಗ ವಿಜಯನಗರ ಅವರು ಬಂದ ಮೇಲೆ ಬೆಳವಣಿಗೆಗಳು ಶುರು ಆಗಿರುವಂತದ್ದು ಅಂದ್ರೆ ರಾಜೀನಾಮೆಯನ್ನ ತಗೊಳ್ತಾರೆ. ನಾನು ಯಾವುದೇ ರೀತಿಯ ಹೇಳಿಕೆಯನ್ನ ಕೊಡುವುದಿಲ್ಲ ಅಂತೇಳಿ ನೀವು ಪದೇ ಪದೇ ಕೇಳ್ತಾ ಇದ್ದೀರಿ. ನಾನು ಮತ್ತೆ ಸ್ಪಷ್ಟಪಡಿಸ್ತೀನಿ, ನನ್ನ ಒಂದು ಅಭಿಪ್ರಾಯ ಬಹಳಷ್ಟು ವಿವಾದಾತ್ಮಕ ಹೇಳಿಕೆಯಾಗಿ ಪರಿಗಣಿಸಿ ರಾಜ್ಯದಲ್ಲಿ ಒಂದು ವಾರಗಟ್ಟಲೆ ಅದು ಪ್ರಸಾರ ಆಯಿತು. ಅವತ್ತು ನಾನು ಹೇಳಿದೆ ನನಗೆ ತುಂಬ ಬೇಜಾರಾಗಿದೆ ಅಂತೇಳಿ. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಯಾವತ್ತೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಅವರ ವಿರುದ್ಧವಾದಂಥ ಹೇಳಿಕೆಯನ್ನು ಕೊಡಲಿಲ್ಲ, ಕೊಟ್ಟಿರಲಿಲ್ಲ, ಕೊಡೋದೂ ಇಲ್ಲ. ನಾನು ಇವತ್ತೇನೋ ಕೇಳ್ತಾ ಇದ್ದೀರಿ ನೀವು, ಆದರೆ ನಾನು ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ 40 ವರ್ಷಗಳಿಂದ ರಾಜಕಾರಣದಲ್ಲಿದ್ದಾರೆ. ನಮ್ಮ ಪಕ್ಷದ ಯಾರಾದರೂ ನಾವು ಇವತ್ತು ಹೇಳ್ಕೋಬೇಕಂದ್ರೆ ಯಡಿಯೂರಪ್ಪನವರೇ ನಮ್ಮ ಪಕ್ಷದ ನಾಯಕರು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅವರು ಸರ್ಕಾರವನ್ನು ಈ ಕೋವಿಡ್ ಸಂದರ್ಭದಲ್ಲೂ ಕೂಡ ಶಕ್ತಿ ಮೀರಿ ಮುನ್ನಡೆಸ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಅವರು ಉಸುಕುವ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮದು ರಾಷ್ಟ್ರೀಯ ಪಕ್ಷ, ಪಕ್ಷದಲ್ಲಿ ವರಿಷ್ಠರಿದ್ದಾರೆ. ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಸಂಸ್ಕೃತಿ, ನಮ್ಮಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ ಅಂತ ಇರ್ತದೆ. ಪಕ್ಷದ ಉನ್ನತ ನಾಯಕರಿದ್ದಾರೆ, ಅವರೇನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನದಂತೆ ನಾವೆಲ್ಲ ನಡ್ಕೋಬೇಕಾಗ್ತದೆ. ಆ ದೃಷ್ಟಿನಲ್ಲಿ ಅವರು ಹೇಳಿಕೆಯಿಂದ ಇದು ಹೀಗೆ ಆಗೋಗುತ್ತೆ ಅಂತಿದ್ದೆ, ನಾವು ಸ್ವಾಭಾವಿಕವಾಗಿ ಹೇಳಿದ್ದಾರೆ. ನಾನು ಅಷ್ಟೇ, ನಾನು ಇವತ್ತು ಪಕ್ಷ ರಾಜೀನಾಮೆ ಕೊಡಬೇಕಂದ್ರೆ ನಾನು ಕೊಡಬೇಕಾಗ್ತದೆ. ಒಂದು ರಾಷ್ಟ್ರೀಯ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡೋ ನಮಗೆ ಅದು ಬಹಳ ಏನು ತಪ್ಪು ಅಂತ ಇದು ನನಗೆ. ಅಲ್ಲ ಸರ್, ನಾಯಕತ್ವ ಬದಲಾವಣೆ ವಿಚಾರ ಕೇಳಿ ಬಂದ ನಂತರದಲ್ಲಿ ಸಿಎಂ ಸ್ವತಃ ಸಿಎಂ ಹೇಳ್ತಾರೆ ಅಂದ್ರೆ ಇದು ಅಚ್ಚರಿಕರಣ ಆಗುತ್ತೆ. ಮೊದಲೇ ಹೇಳ್ದಂಗೆ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಕ್ಕಂಥ ಅವರ ವಿಚಾರತಕ್ಕಂಥ ಪ್ರಸ್ತಾಪ ಮಾಡಲಿಕ್ಕೆ ನನಗೂ ಒಂದು ಇತಿಮಿತಿ ಇದೆ. ಹಾಗಾಗಿ ನನಗೆ ದಯವಿಟ್ಟು ಹೆಚ್ಚಿಗೆ ಮಾತಾಡಿಸಿ ನನ್ನ ವಿವಾದಕ್ಕೆ ಸಿಲ್ಸ್ಕೊಡಿ. ಧನ್ಯವಾದ. ಒಂದು ಸಮ್ಮಿಶ್ರ ಸರ್ಕಾರ ಇದೆ ಅನ್ನೋದ ಇಲ್ಲ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರದ ಯಾವುದು ಇದಾಗಿದ್ದು ಏನು ಇಶ್ಯೂ ಆಗಿತ್ತು ಈಗ ನಿಮ್ಮ ಹೇಳಿಕೆ? ಹೇಳಿಕೆಯಿಂದ ಯಾವ ಇಶ್ಯೂ ಇಲ್ಲ. ನಿಮ್ ಬೇಸರ ತಂತು ಅಂದ್ರೆ ಸರ್, ಅದು ವಿಚಾರ. ಒಂದ್ ಹೇಳಿಕೆ ಬೇಸರ ತತ್ವ ಅಂದ್ರೆ ಎರಡು ಹೇಳಿಕೆ ಹೇಳಿದ್ರಿ, ರಾಜ್ಯದಲ್ಲಿ 3 ಪಕ್ಷದ ಸರ್ಕಾರ ಇದೆ ಇಲ್ಲ ಒಂದ್ ಸಿಎಂ ಬದಲಾವಣೆ ವಿಚಾರ ಯಾವ್ದು? ನಾನು ಏನಕ್ಕೆ ಆ ವಿಚಾರ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ವಿರೋಧ ಪಕ್ಷಗಳು ವಿರೋಧ ಪಕ್ಷವಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದು ನನ್ನ ಗಮನಕ್ಕೆ ಬಂತು. ಆ ಪಕ್ಷದ ಮುಖಂಡರುಗಳು ಪಾಪ ಧ್ವನಿ ಎತ್ತನೇ ಇಲ್ಲ, ಇಲ್ಲೂ ನಮ್ಮ ಪಕ್ಷಕ್ಕೆ ಬೆಂಬಲವನ್ನೇ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ, ವಿರೋಧ ಪಕ್ಷಗಳು ನಮ್ಮ ಜೊತೆ ವಿಲೀನ ಆಗಿರ್ಬೋದು ಬಿಜೆಪಿ ಜೊತೆಲಿ ಅನ್ನೋ ಒಂದು ಅರ್ಥದಲ್ಲಿ ನಾನು ಹೇಳಿದೆ. ಅದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ, ಅದನ್ನೆಲ್ಲ ಈಗ ಸ್ಪಷ್ಟಪಡಿಸ್ತಕ್ಕಂಥ. ಅಂದ್ರೆ ಸರ್ಕಾರ ಪ್ರಾಮಾಣಿಕವಾಗಿ ನಡೀತಾ ಇಲ್ಲ ಅಂತ ಒಪ್ಪುದಿಲ್ಲ? ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ನಡೀತಾ ಇದೆ ಅಣ್ಣ. ವಿರೋಧ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಚೆನ್ನಾಗಿ ನಡಿಬೇಕಾದ್ರೆ ಪ್ರಬಲವಾದಂಥ ವಿರೋಧ ಪಕ್ಷನೂ ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಕೆಲವು ಸಾರಿ ನಾವೇ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಂತ ಸಂದರ್ಭನೂ ಕೂಡ ಒದಗಿ ಬಂದ್ಬಿಡ್ತೀವಿ ಇವಾಗ. ಆ ದೃಷ್ಟಿಯಲ್ಲಿ ನಾನು ಹೇಳಿದೆ, ಒಂದು ಸೂಕ್ಷ್ಮವಾದ ವಿಚಾರ ಹೇಳಿದ್ರೆ ನೀವು ಅದನ್ನ ವೈಭವೀಕರಿಸಿ ತಿಂಗಳಾರ್ಗಟ್ಟಲೆ ಮಾಧ್ಯಮಗಳು ಹೇಳ್ತೀರಿ ಅಂದ್ರೆ ಧನ್ಯವಾದ. ನಮ್ಮ ನಾಯಕರು, ನಮ್ಮ ಮುಖ್ಯಮಂತ್ರಿಗಳು, ಹಾಗಾಗಿ ನಮ್ಮ ಸಾಫ್ಟ್ ಅವ್ರ ಬಗ್ಗೆ ಯಾವತ್ತೂ ಸಾಫ್ಟ್ ಆಗಿದ್ದೀನಿ ನಾನು, ಯಾವತ್ತೂ ಹಾರ್ಡ್ ಆಗಿ ಮಾತಾಡಲೇ ಇಲ್ಲ.